ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ 1 ಸುದ್ದಿ ಮಾಧ್ಯಮ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಸಮಾರೋಪ ಸಮಾರಂಭ ಕೆಜಿಎಫ್ ತಾಲೂಕಿನ ರಾಮಸಾಗರ ಗ್ರಾಮದಲ್ಲಿ ಸುಂದರಪಾಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವತಿಯಿಂದ 7 ದಿನಗಳ ಕಾಲ ಎನ್ಎಸ್ಎಸ್ ಕ್ಯಾಂಪ್ ಯೋಜನೆಯನ್ನು ಹಮ್ಮಿಕೊಂಡಿದ್ದರು ಇದರ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಮಂಜನಾಥ್ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರಾದ ಹೇಮರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಶ್ವಥ್ ನಾಯ್ಡು ಗ್ರಾಮಸ್ಥರಾದ ಬಾಬುರೆಡ್ಡಿ ಕೇಶವರೆಡ್ಡಿ ಶಿಕ್ಷಕರಾದ ಮಧು ಸರ್ ವೆಂಕಟರಾಮಣ್ಣ ಸರ್ ಸೂರಜ್ ಸರ್ ಮತ್ತು ಎಲ್ಲಾ ಗ್ರಾಮಸ್ಥರು ಇದ್ದರು ವರದಿ ಹರಿಚಿನ್ನು ನಮಸ್ಕಾರ ಅಪಷ್ಟು ಎಲ್ಲಾ ವಿದ್ಯಾರ್ಥಿಗಳು ನಮ್ಮ ಗ್ರಾಮದಲ್ಲಿ 7 ದಿವಸ ಏನು ಗ್ರಾಮ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಎಲ್ಲಾ ಯಶಸ್ವಿಯಾಗಿ ಮಾಡಿ ಎಲ್ಲಾ ಗ್ರಾಮಕ್ಕೆ ಗ್ರಾಮದಲ್ಲಿ ಸ್ವಚ್ಛ ಅಂದ್ರೆ ಹೆಂಗಿರಬೇಕು ಯಾವ ತರ ಮಾಡ್ಕೋಬೇಕು ನೀಟಾಗಿ ಇಟ್ಕೋಬೇಕು ಅನ್ನೋದನ್ನ ಎಲ್ಲರಿಗೂ ಗ್ರಾಮದಲ್ಲಿ ತಿಳಿಸಿದ್ದಾರೆ ಕಾರ್ಯಕ್ರಮವನ್ನು ಮಾಡಿ ತೋರಿಸಿ ಒಂದು ಪೊಲೀಸ್ ಕೆಲಸಕ್ಕಿಂತ ನಮ್ಮ ಸುಂದರಪಾಳ್ಯ ಕಾಲೇಜಿನ ಎನ್ಎಸ್ಎಸ್ ಕೆಲಸ ದೊಡ್ಡದು ಅಂತ ಹೇಳಿ ರಜಾ ಹಾಕಿ ಬಂದು ನಮ್ಮ ಜೊತೆ ಎನ್ಎಸ್ಎಸ್ ವಿದ್ಯಾರ್ಥಿಯಾಗಿ ಪಾಲ್ಗೊಂಡು ಬಹಳಷ್ಟು ಕಡೆ ಯಶಸ್ವಿಯಾಗಿ ಹಂಗಾಗಿ ಕಾಲೇಜಿಗೆ ಹೋಗಿದಂತ ನಮ್ಮ ವಿದ್ಯಾರ್ಥಿ ಶ್ರೀನಿವಾಸ ಇನ್ನೊಂದು ಬಹಳ ಆಶ್ಚರ್ಯ ಸಂಗತಿ ಅಂದ್ರೆ ನಮ್ಮ ಎಲ್ಲಾ ವಿದ್ಯಾರ್ಥಿಗಳ ಶಿಕ್ಷಕರಿಗೆ ಒಂದು ಕಿರುಕಾಣಿಕೆ ಕೊಡಬೇಕಂತ ನಮಗೆಲ್ಲರೂ ಕೂಡ ಟಿ ಶರ್ಟ್ ಅನ್ನು ಕೊಟ್ಟಂತ ಈ ಬಂದಿರತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಪೆನ್ ಎಕ್ಸೈಜ್ ಅನ್ನು ಕೊಟ್ಟಿದ್ದಾರೆ ಶ್ರಮದಾನದಲ್ಲಿ ಪಾಲ್ಗೊಂಡಿದ್ದಾರೆ ಅದಾದ ನಂತರ ಏನೇ ಕೇಳಿದ್ರು ಕೂಡ ತಂದು ಕೊಟ್ಟಂತ ಎರಡು ದಿನಗಳ ಕಡೆ ಒಂದು ವಾರ ಕೂಡ ನಮ್ಮ ಜೊತೆ ಇತ್ತು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ನಮಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಅಭಿನಂದಿಸ್ತಾ ಇದ್ದೀನಿ ಈಗ ತಾನೇ ಆಗಮಿಸಿರುವಂತಹ ಈ ಶಾಲೆಯ ಎಸ್ಡಿಎಂಸಿ ಸದಸ್ಯರಾದಂತಹ ಮಾನಿ ಮಾವಾನಿರವರು ಆಗಮಿಸಿದ್ದಾರೆ ಅವರಿಗೂ ನಿಮ್ಮ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಕೊಡೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟು ಈ 7 ದಿನಗಳ ಒಂದು ವಿಶೇಷ ಶಿಬಿರ ಒಂದು ನಡೆಸೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಶಿಬಿರದ ಒಂದು ನಿರ್ದೇಶಕರಾಗಿ ನನ್ನ ಮಟ್ಟಿಗೆ ನನ್ನ ತಿಳುವಳಿಕೆ ಮಟ್ಟಕ್ಕೆ ನಾನು ನಿಭಾಯಿಸಿದಿನ ಅಂತ ಒಂದು ತೃಪ್ತಿ ಒಂದು ಸಮಾಧಾನ ನನಗಿದೆ ಯಾಕಂತಂದ್ರೆ ಸಜ್ಜೆ ಸರ್ಗೆ ಈ ವರ್ಷ ಎನ್ಎಸ್ಎಸ್ ನ ಒಂದು ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಅನುಭವ ನಾವು ಹೊಸದಾಗಿ ನೇಮಿಸಿದ್ದೀವಿ ಎನ್ಎಸ್ಎಸ್ ನ ಒಂದು ಪ್ರೋಗ್ರಾಮ್ ಆಫೀಸರ್ ಅಂತ ಹೇಳಿ ಖಂಡಿತ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಎನ್ಎಸ್ಎಸ್ ವಿಶೇಷ ಶಿಬಿರ ಅಂತಕಂತದ್ದು ಇಷ್ಟೊಂದು ಸಕ್ಸಸ್ಫುಲ್ ಆಗಿ ನೆರವೇರಿರತಕ್ಕಂಥದ್ದು ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಸಜ್ಜೆ ಸರ್ಗಿಂತ ನನಗೆ ಜಾಸ್ತಿ ಖುಷಿಯನ್ನ ತಂದುಕೊಟ್ಟಿದೆ ಸಂತೋಷವನ್ನ ತಂದುಕೊಟ್ಟಿದೆ ಯಾಕಂದ್ರೆ ನಾವು ಸಾಕಷ್ಟು ಕ್ಯಾಂಪ್ಗಳನ್ನ ಮಾಡಿದೀವಿ ಇಷ್ಟರ ಪ್ರಮಾಣದಲ್ಲಿ ಸಕ್ಸಸ್ಫುಲ್ ಆಗಿಲ್ಲ ನಾನು ಸಾಕಷ್ಟು ಬಾರಿ ನಮ್ಮ ಸರ್ಗಳ ಜೊತೆ ಹೇಳಿದ್ದೀನಿ ನಮ್ಮ ರಾಮಸಾಗರದ ನಾಗರಿಕ ಬಂಧುಗಳ ಜೊತೆಯಲ್ಲಿ ಕೂಡ ಹೇಳಿದ್ದೀನಿ ಸಹಕಾರ ಕೊಟ್ಟಿದ್ದ ನಾನಿಲ್ಲ ಅಂತ ಹೇಳ್ತಾ ಇಲ್ಲ ಅವರ ಸಹಕಾರ ಯಾವುದೇ ಊರಿನಲ್ಲಿ ಎನ್ಎಸ್ಎಸ್ ಕ್ಯಾಂಪ್ ನಡೆಯಬೇಕಂತಂದ್ರೆ ಅಲ್ಲಿರ್ತಕ್ಕಂಥ ನಾಗರಿಕರು ಹಿರಿಯರು ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಸ್ಡಿಎಂಸಿ ಮುಖ್ಯೋಪಾಧ್ಯಾಯರು ಇವರ ಸಹಕಾರ ಇಲ್ಲದೆ ನಾವು ಕ್ಯಾಂಪ್ಗಳನ್ನು ಮಾಡೋಕ್ಕಾಗದೇ ಇಲ್ಲ ಸಹಕಾರ ಕೊಟ್ಟಿದ್ದಾರೆ ಆದರೆ ಇಷ್ಟರ ಮಟ್ಟಿಗೆ ಒಂದು ಪೀಕ್ ಲೆವೆಲ್ ಅಂತ ಹೇಳ್ತೀವಿ ಅಂದ್ರೆ ಯಾವುದೇ ಒಂದು ಸಹಾಯ ಮಾಡೋದಕ್ಕೆ ಸಂಬಂಧಪಟ್ಟ ಒಂದು ಗರಿಷ್ಠ ಒಂದು ಸಹಾಯ ಅಂತ ನಾವು ಹೇಳ್ತೀವಿ ಸಹಕಾರ ಅಂತ ಹೇಳ್ತೀವಿ ಅಷ್ಟು ಗರಿಷ್ಠ ಪ್ರಮಾಣದಲ್ಲಿ ಸಹಕಾರವನ್ನು ಕೊಟ್ಟು ಈ ಒಂದು ಶಿಬಿರವನ್ನ ಈ ಒಂದು ಉತ್ತುಂಗ ಮಟ್ಟಕ್ಕೆ ತಲುಪೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂತ ಬಹುತೇಕ ಮಹನೀಯರು ಇವತ್ತು ಈ ಒಂದು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ನಮ್ಮ ಎನ್ಎಸ್ಎಸ್ ನ ಪರವಾಗಿ ನಮ್ಮ ಕಾಲೇಜಿನ ಪರವಾಗಿ ನಮ್ಮ ಎಲ್ಲಾ ಒಂದು ಎನ್ಎಸ್ಎಸ್ ನ ಒಂದು ವಿದ್ಯಾರ್ಥಿಗಳ ಪರವಾಗಿ
ಹೃತ್ಪೂರ್ವಕವಾಗಿರ್ತಕ್ಕಂತ ಒಂದು ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಎನ್ಎಸ್ಎಸ್ ಕ್ಯಾಂಪ್ ಅನ್ನೋ ರೀತಿ ಇತ್ತು, ಆದ್ರೆ ಈ ಏಳು ದಿನದಲ್ಲಿ ಮಾಡಿದಂತಹ ಮನೋರಂಜನೆ ಆಗಿರ್ಬೋದು, ನಾವು ಮಾಡಿದ ಸ್ವಚ್ಛತೆ ಆಗಿರ್ಬೋದು, ಶಿಕ್ಷಕರ ಜೊತೆಗೆ ಕಳೆದ ಸುಮಧುರವಾದ ಸಮಯ ಆಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಸಹಪಾಠಿಗಳ ಜೊತೆ ಕಳೆದ ಮಧುರ ಕ್ಷಣಗಳಾಗ್ಬೋದು, ಯಾವತ್ತು ಕೋಟಿ ಕೋಟಿ ಹಣ ಕೊಟ್ರು ಸಂಪತ್ತಿದ್ರು ಮರೆಯಕ್ಕೆ ಆಗಲ್ಲ. ಈ ದೇಹ ಇರೋವರೆಗೂ ನಾವು ಆ ಸುಮಧುರವಾದ ಈ ಏಳು ದಿನಗಳಲ್ಲಿ ನಡೆಸಿದೀವಲ್ಲ, ಆ ಏಳು ದಿನಗಳನ್ನ ಯಾವತ್ತೂ ಮರೆಯೋಕೆ ಆಗಲ್ಲ. ಕೆಲಸ ಮಾಡ್ಬೇಕಂದ್ರೆ ಒಬ್ಬರೇ ಮಾಡಕ್ಕಾಗಲ್ಲ, ಎಲ್ರೂ ಸಹ ಸಹಾಯ ಮಾಡಿದ್ರು. ಅದೇ ರೀತಿಯಾಗಿ ರಾಮಸಾಗರದ ಗ್ರಾಮಸ್ಥರಾಗಿರ್ಬೋದು, ನಾವು ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ತಾತ ಬಂದು ಹೆಣ್ಮಕ್ಳೆಲ್ಲ ಕೆಲಸ ಮಾಡ್ತಾ ಇದೀರಮ್ಮ ಅಂತೇಳಿ ಕಬ್ಬು ಆಗಿರ್ಬೋದು, ಬಾಳೆಹಣ್ಣು, ಮತ್ತೆ ಬಿಸಿಲು ಜಾಸ್ತಿ ಅಂತ ಅವ್ರು ಪಾಪ ಜ್ಯೂಸ್ ಅಂದ್ರೆ ನಿಂಬೆ ಹಣ್ಣಿನ ರಸ ತರ ಮಾಡಿ ಕೊಟ್ರು. ಪ್ರತಿದಿನವೂ ನಾವು ಏನ್ ಸ್ವಚ್ಛತೆ ಮಾಡಕ್ ಅಂತ ಹೊರಡ್ತಾ ಇದ್ವು. ಪ್ರತಿದಿನ ಯಾರೋ ಒಬ್ಬೊಬ್ಬ ಗಣ್ಯ ವ್ಯಕ್ತಿಗಳು ನಮ್ಗೆ ಯಾವುದೇ ರೀತಿಯಾದ ಒಂದು ಸಿಹಿ ತಿಂಡಿ ಆಗಿರ್ಬೋದು, ಬೇರೆ ಅಂದ್ರೆ ಬಿಸ್ಕೆಟ್ ಜ್ಯೂಸ್ ಅದು ಎಲ್ಲವನ್ನು ನಮ್ಗೆ ಕೊಟ್ಟೆ. ಕಾಲೇಜಿನ ಪ್ರಾಂಶುಪಾಲರಾದ ಮಂಜುನಾಥ್ ಅವರೇ ಅನ್ಕೊಂಡಿದ್ರು ಏಳು ದಿವಸ ಎನ್ಎಸ್ಎಸ್ ಶಿಬಿರ, ಇದು ಒಂದು ಒಳ್ಳೆ ಕಾರ್ಯಕ್ರಮ. ಏನಂದ್ರೆ ನೀವು ಬರುವ ಮುಂಚೆ ರಾಮಸಾಗರ ಹೆಂಗಿತ್ತು ಇವಾಗ ಹೆಂಗಿದೆ ಅಂತ ಎಲ್ಲ ನೋಡ್ತಾ ಇದ್ದಾರೆ, ಅದು ನಮಗೂ ಖುಷಿ ಆಯ್ತು. ಏನಂದ್ರೆ ನೀವು ಬಂದ ಮೇಲೆ ಏಳು ದಿವಸ ಒಂಥರ ಮನರಂಜನೆ ಆಯ್ತು ಊರಲ್ಲಿ ಕೂಡ. ಎಲ್ರೂ ನೀವು ಸಹ ಮಕ್ಕಳು ಸಹ ಹುಡುಗರು ಹುಡುಗಿಯರು ಶಿಸ್ತು ಸಂಯಮ ಮತ್ತು ಸೇವೆ ಮಾಡಿದ್ದಾರೆ, ಅದು ಎಲ್ರಿಗೂ ಇಷ್ಟ ಆಯ್ತು. ಯಾವುದೇ ಒಂದು ಸಣ್ಣ ಗಲಾಟೆ ಇಲ್ಲದೆ ಏಳು ದಿವಸ, ಬೇರೆಯವರು ಬಂದಾಗ ಅನೇಕ ಘಟನೆಗಳು ನಡೆದಿದೆ, ಆದರೆ ನೀವು ಮತ್ತು ನಿಮ್ಮ ಅಧ್ಯಾಪಕರು ಸಹ ಒಳ್ಳೆ ರೀತಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀರಿ. ಅದೇ ರೀತಿ ಇಲ್ಲಿ ಯಾವುದೇ ರಸ್ತೆಗಳಿರ್ಬೋದು ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿದ್ದಾರೆ, ಅದು ಒಳ್ಳೆಯದಾಯ್ತು ನಮ್ಮೂರಿಗೆ. ನನಸ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀನಿ ಈ ಸಮಯದಲ್ಲಿ, ಯಾಕಂದ್ರೆ ನಾವು ನಮ್ಗೆಲ್ಲ ಈ ತರ ಹೋಗಕ್ಕೆ ನಮ್ಗಿಲ್ಲ, ನೀವು ಇವಾಗ ಬಂದಿದ್ದೀರಾ, ಇದು ನಿಮ್ ಜೀವನ ಪರ್ಯಂತ ಒಂದು ನೆನಪಿದು, ಈ ನೆನಪನ್ನ ಯಾರು ಅಳಸಕ್ಕಾಗಲ್ಲ. ಇವಾಗ ನೋಡಿ ನಿಮ್ ಫ್ರೆಂಡ್ಸ್ ಆಗ್ಬಿಟ್ಟಿರ್ತಾರೆ ನಿಮ್ ಮಾಸ್ಟರ್ ನಿಮ್ ಟೀಚರ್ಸ್ ಎಲ್ಲ, ಯಾಕಂದ್ರೆ ಇವಾಗ ನೋಡಿ ನಿಮ್ ಖುಷಿ ಖುಷಿಯಾಗಿ ಮಾತಾಡ್ತಾ ಇರ್ತೀರಾ, ಸಾರ್ ನಿಮ್ಮನ್ನ ನೋಡ್ತಾರೆ, ನೀವು ಅವ್ರು ನೋಡ್ತಾರೆ, ಶಾಲೆಯಲ್ಲಿ ಆತರ ಎಲ್ಲ ಅಂತಾರೆ. ಇಲ್ಲಿ ಬಂದಿರ್ತಕ್ಕಂಥ ಫ್ರೆಂಡ್ಸ್ ಇಂಥ ಕಾರ್ಯಕ್ರಮಗಳೇ ಈ ಒಂದು ಯೋಜನೆ ಮಾಡೋದು, ಯಾಕಂದ್ರೆ ನೀವು ನಿಮ್ಮ ಸಾರ್ಗಳು ನಿಮ್ಮ ಮೇಡಮ್ ಅವರು ಎಲ್ಲರೂ ಒಂದು ಫ್ರೆಂಡ್ಸ್ ತರ ಆಗ್ತೀರಾ. ಈ ಕಾರ್ಯಕ್ರಮಗಳು ಮಾಡಿದ್ರೆ ನಿಮ್ಮ ಜೀವನ ಪರ್ಯಂತ ಒಂದು ನೆನಪಿದು, ನಿಮ್ಮ ಮನೆಯಲ್ಲಿ ಎತ್ಕೊಂಡು ಕಷ್ಟಪಟ್ಟು ಐದು ನಿಮಿಷ ತಂದೆ ತಾಯಿಗೆ ಸೇವೆ ಮಾಡಿರ್ತೀರಾ, ಅದೇ ಇಲ್ಲಿ ಮಾಡಿರ್ತಾರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಕೈ ಹಾಕಿ ನೀವೆಲ್ಲ ಸೇರಿ ಮಾಡಿದ್ರೆ ಯಾವ ರೀತಿ ಕೆಲಸ ಆಗ್ತದೆ. ಏನೊಂದು ಸ್ವಚ್ಛತೆ ಕೆಲಸ ಮಾಡ್ಬೇಕಂದ್ರೆ ನೀವೆಲ್ಲ ಬಂದಿರ್ತಕ್ಕಂತ 70 ಜನ ಒಂದು ಕೈ ಹಾಕಿದ್ರೆ ಯಾವ ರೀತಿ ಅಲ್ಲಿ ಸ್ವಲ್ಪ ಹೊತ್ತಿರುವಂತ ಗಲೀಜು ಯಾವ ರೀತಿ ನೀಟ್ ಹಾಕ್ಬಿಡ್ತು, ಅದು ಒಂದು ಇದು ನಿಮ್ದು ಏನೋ ಬಂದಿದೀವಿ ಇಲ್ಲಿ ಹೋಗಿದ್ದೀವಿ ಅನ್ನೋದಲ್ಲ, ನೀವು ತರ ಕೆಲಸ ಮಾಡ್ತಾ ಇದ್ದೀರಾ. ನಾನು ನೋಡಿದೆ ಒಂದ್ ಎರಡ್ ಮೂರ್ ಸಾರಿ ಕೆಲವು ಕಡೆ ಈ ತರ ಬರ್ತಾರೆ ಶಿಬಿರಕ್ಕೆ, ಏನೋ ನಾಮಕಾವಸಿಗೆ ಬರ್ತಾರೆ, ಅಲ್ಲೆಲ್ಲ ಸ್ವಲ್ಪ ಫೋಟೋ ಇಟ್ಕೊಂತಾರೆ, ನಮ್ಮಂತ ರಾಜಕೀಯ ನಾಯಕರು ಮಾಡೋದು ಹಂಗೆ ಫೋಟೋಗೆ ಸೀನ್ ಕೊಟ್ಬಿಟ್ಟು ಹೋಗ್ತೀವಿ. ನೀವು ಆ ತರ ಅಲ್ಲ ಕೆಲಸ ಮಾಡಿ ತೋರಿಸಿದಿರಾ, ನಮ್ಮ ಊರು ಯಾರ ಹತ್ರ ಯಾವ ರೀತಿ ಸ್ವಚ್ಛ ಇದೆ ಯಾವ ರೀತಿ ಮಾಡಿದೀರಾ, ಬಹಳ ಸಂತೋಷವಾಗ್ತದೆ.